ಕೇಳಿದ್ರಲ್ಲ ಖುಷಿ ಖುಷಿಯಾಗಿ, ನಿಜವಾಗ್ಲೂ ತುಂಬ ಸಿಂಪಲ್ ಆಗಿ. ಹಾಗೇನೆ ನಮ್ಮ ಒಂದು ಏನು ನಮ್ಮ ಹಳ್ಳಿಲಿ ಹೆಂಗೋ, ನಮ್ಮ ಮನೇಲಿ ಹೆಂಗೋ, ನಾವು ಬೆಳೆದಿದ್ದ ಹೆಂಗೋ, ಹಾಗೆ ನಮ್ಮ ಮದುವೆನೂ ಆಗತ್ತೆ ಅಂತ ಹೇಳ್ತಾ ಇದ್ರು ಪ್ರಥಮ. ನಿಜವಾಗ್ಲೂ ಖುಷಿ ಇರಬೇಕು ಅಷ್ಟೇನೆ, ಅದು ಐಷಾರಾಮಿ ಆಡಂಬರ ಅವೆಲ್ಲನೂ ಸೆಕೆಂಡ್ರಿ, ಅವು ಖುಷಿ ಕೊಡುತ್ತಾ ಅದಕ್ಕೂ ಕೂಡ ಆಸ್ಪದ ಇದೆಯಾ? ಆದರೆ ಆಗಲಿ, ಆದರೆ ಸಂತೋಷ ಅನ್ನೋದು ಎಲ್ಲೂ ದೂರ ಆಗಬಾರ್ದು ಅನ್ನೋಂಥದ್ದು ಪ್ರಥಮ ಅವ್ರ ಮಾತಲ್ಲಿ ಗೊತ್ತಾಗತ್ತೆ. ಹಾಗೆ ಅವರ ಮನೆಯವರು ಇಷ್ಟಪಟ್ಟಂಥ ಅವರ ಕನಸಿನ ಹುಡುಗಿಯೇ ಸಿಕ್ಕಿರುವಂಥದ್ದು ನಮಗೂ ಖುಷಿಯಾಗಿರುವಂಥದ್ದು. ಆ್ಯಂಡ್ ಮತ್ತೊಮ್ಮೆ ಶುಭಾಶಯಗಳು. ಥ್ಯಾಂಕ್ ಯು. ನನ್ನೊಂದು ಪ್ರಶ್ನೆ, ನಿಮ್ಗೆ ಏನನ್ನಿಸ್ತು ಭಾನುವಾರ ನೋಡಿದಾಗ, ನಮ್ಮ ಪೇರ್ ನೋಡಿದಾಗ ಏನನ್ನಿಸ್ತು? ಇಲ್ಲ, ನಿಮ್ಮ ಆಯ್ಕೆ, ನಿಮ್ಮ ಮನೆಯವರ ಆಯ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಕರೆಕ್ಟಾಗಿ ಆಯ್ಕೆ ಮಾಡಿದ್ದಾರೆ ಅಂತಲೇ ಅನ್ನಿಸ್ತು. ಅವರೆಲ್ಲ ಆ್ಯಂಗಲ್ಲು ನಮ್ಮ ಡ್ಯಾಡಿ, ಅದರಲ್ಲಿ ನಮ್ಮ ಡ್ಯಾಡಿ ಸ್ವಲ್ಪ ಬ್ರಿಲಿಯಂಟು, ಇಂಥದ್ರಲ್ಲಿ ಎಲ್ಲ ಆ್ಯಂಗಲ್ ಯೋಚನೆ ಮಾಡಿ ಒಳ್ಳೆಯವ್ರನ್ನ ಹುಡುಕಿರ್ತಾರೆ, ನನಗೆ ಕಾನ್ಫಿಡೆನ್ಸ್ ಇದೆ. ಒಂದು ಈಗ ಅದೇ ಲೈಫನ್ನ ನನಗೆ ನೋಡಿರೋದ್ರಿಂದ ಇನ್ನು ಯಾವುದೇ ಥರ ಗೊಂದಲಗಳಾಗಬಾರ್ದು, ಯಾಕೆಂದರೆ ಇತ್ತೀಚೆಗಿನ ಮ್ಯಾರೇಜ್ ಹೇಗೆ ನಡೀತಾ ಇದೆ ಜನಸಾಮಾನ್ಯರಲ್ಲಿ ಎಲ್ಲವೂ ನಾನು ನೋಡಿರೋದ್ರಿಂದ ಸಂತೋಷಕ್ಕೆ ಏನು ಬೇಕೋ ಅದು ನೋಡ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಅನಿಸ್ಬೋದು ಸಿಂಪಲ್ ಅನ್ನೋದು ಕೂಡ, ನಾನದೇ ಈಗ ಎಷ್ಟೋ ಜನಕ್ಕೆ ಇದು ನಮ್ಮನ್ನು ಇಷ್ಟಪಡುವಂಥವ್ರು, ನೀವು ಹೇಳಿದ್ರಿ ನಿಮ್ಮ ಫಾಲೋವರ್ಸ್ ಅಂತ, ನಮ್ಮನ್ನು ಯಾರೋ ನೋಡ್ತಾರೆ ಇಷ್ಟಪಡ್ತಾರೆ ಅಂದರೆ ಅವ್ರಿಗೂ ಒಂದು ಇದಾಗಬೇಕು, ಒಂದು ಮೆಸೇಜ್ ಆಗಬೇಕು, ಇದು ಹಿಂಗೆ ಬದುಕಬೇಕು ಅನ್ನೋದು, ಸರಳವಾಗಿ ಇರೋದಕ್ಕೆ ಏನು ಸಾಧ್ಯ ಅಂತ. ಕೆಲವ್ರು ಖುಷಿಯಾಗುತ್ತೆ, ನಮ್ಮನ್ನು ಇಷ್ಟಪಡೋರು ಅವ್ರಿಗೊಂದು ಹಾರೈಸ್ತಾರೆ, ನಾವು ರಿಸೆಪ್ಷನ್ ಆಗಲಿ ಇದೇನು ಮಾಡ್ಕೊಳ್ಳದಿದ್ರು ಖುಷಿಯಿಂದ ಯಾರೇ ಏನು ಕೊಟ್ಟರು ಗಿಫ್ಟನ್ನು ನಾನು ಇಸ್ಕೊತೀನಿ, ನನ್ನ ಅಡ್ರೆಸ್ಗೆ ತಂದು ಕೊಡಿ, ನಮ್ಮ ಮೂವಿನ ಮಿಸ್ ಮಾಡಿದೆ ತಂದು ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಾನು ರಿಸೆಪ್ಷನ್ ಮಾಡಲಿ ಬಿಡಲಿ, ನೀವು ಅಲ್ಲೇ ಕೂತ್ಕೊಂಡು ಆರೈಸಿ, ನಿಮ್ಮಲ್ಲೇ ಅದ್ಭುತವಾದ ಒಬ್ಬಟ್ಟು ಊಟ ಮಾಡ್ಕೊಂಡು ಅದೇ ಪ್ರಥಮದ ಊಟ ಅಂತ ಅಂದ್ಕೊಂಡು ಆರೈಸಿ. ಗಿಫ್ಟ್ ಮಾತ್ರ ನನಗೆ ತೊಗೊಂಬಂದು ಕೊಡಿ, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳುವಂಥ ವ್ಯಕ್ತಿತ್ವ ನಂದಲ್ಲ. ಅದನ್ನು ಇದನ್ನ ಮಾಡಿಡು, ಪ್ರೊಮೋ ಹೊಡ್ರಿ, ಇದನ್ನ ಇದನ್ನ ಮಿಸ್ ಮಾಡಬೇಡಿ. ಆಮೇಲೆ ಅವ್ರು ಏನು ಅನ್ಕೋತಾರೆ, ಪ್ರಥಮ ರಿಸೆಪ್ಷನ್ನೇ ಮಾಡ್ಕೋತಿಲ್ಲ, ಅವ್ನಿಗೇನು ಕೊಡೋದು ಬಿಡು ಅಂತ ಅನ್ಕೋತಾರೆ. ಬೇಡ, ನನಗೂ ಬೇಕು, ಕೊಟ್ಟರೆ ಇಸ್ಕೋತೀನಿ ನಾನು. ಏನೇ ಕೊಡಬೇಕು ಅಂದ್ರೆ ನಂಗೆ ಕಾಮನ್ ಕೊಡಿ, ನಾನು ಯಾವುದನ್ನು ಬೇಡ ಅಂತ ಹೇಳಲ್ಲ. ಏನೇ ಗಿಫ್ಟು, ಎಷ್ಟೇ ದುಡ್ಡು ತೊಗೊಂಬಂದು ಕೊಟ್ಟರು, ಯಾಕೆ ಅಂತಲೂ ಕೇಳದೇ ಇರುವಂತಹ ವ್ಯಕ್ತಿತ್ವ ನಂದು, ಅಷ್ಟು ವಿಶಾಲವಾದ ಹೃದಯ ನಂದು. ತೊಗೊಂಬಂದು ಕೊಡಿ, ಏನೇ ಗಿಫ್ಟ್ ಕೊಟ್ಟರು ಸ್ವಾಗತ ಇದೆ. ಗಿಫ್ಟ್ ಕೊಡೋರು ದಯವಿಟ್ಟು ಬನ್ನಿ ನನಗೆ ಮದುವೆಗೆ, ಪ್ರಥಮಕ್ಕೆ ಆರೈಸ್ಬೇಕು ಅನ್ನೋರು ಏನು ಕೊಟ್ಟರು ಇಸ್ಕೋತೀನಿ. ಇದನ್ನು ಮಿಸ್ ಮಾಡಿದೆ ಹಾಕಿದ್ನ, ಕಟ್ ಮಾಡಿಬಿಡ್ಬಿಡಿ. ಆಮೇಲೆ ಆಮೇಲೆ ಇದು ನೀವು ಕಟ್ ಮಾಡಿಬಿಟ್ರೆ ಏನು ಮಾಡ್ಕೋತಾರೆ ನಮ್ಮ ಜನ, ಏ ಬಿಡು ಅವ್ನು ಎಂಗೇಜ್ಮೆಂಟ್ ಸರಳವಾಗಾಯ್ತಾನೆ, ಅವ್ನಿಗೆ ಯಾಕೆ ದುಡ್ಡು ಕೂತ್ಕೊ ಅಂತ ಹೇಳ್ಬಿಟ್ಟು ಕೂಡಿಸ್ಬಿಡ್ತಾರೆ. ಹಂಗೆ ಬೇಡ ಅದು. ಇನ್ನೂ ಖುಷಿ ಖುಷಿಯಾಗಿ ಆಗಲಿ, ಸಿಕ್ಕಾಪಟ್ಟೆ ಗಿಫ್ಟೂ ಬರಲಿ. ಇನ್ನೊಮ್ಮೆ ಹಾರೈಸ್ತಾ ಇದ್ದೀನಿ, ಮದುವೆಯ ಆರಂಭದಲ್ಲೇ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ಒಂದು ಉಂಗ್ರ ನಿಮ್ಮ ಕಡೆಯಿಂದ ನನಗೂ ಒಂದು ಗಿಫ್ಟ್ ಬರಲಿ, ನಿಮ್ಮ ಕಡೆಯಿಂದಲೇ ಬರಲಿ. ಥ್ಯಾಂಕ್ ಯು. ಬಂಗಾರದಂತ ವ್ಯಕ್ತಿತ್ವದ ಬಂಗಾರನೇ ತಗೊಂಡು ಕೊಡಿ. ಸದ್ಯ ಇದೇ ಉಂಗ್ರ ಕೊಡಿ ಅಂತ ಕೇಳಲಿಲ್ಲ. ಎನಿವೇ, ಕಂಗ್ರ್ಯಾಚುಲೇಷನ್ಸ್ ಪ್ರಥಮ್ ಅವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರಥಮ್ ಮದುವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.